ಎಲ್ಲರಿಗೂ ನಮಸ್ಕಾರ. ಕೆಮ್ಶಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದ ಹತ್ರ 30 ವರ್ಷ ಕೆಮಿಸ್ಟ್ರಿ ಪಾಠ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್ ಇದೆ. ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಹುಡುಗರಿಗೆ ಯಾವುದು ಕಷ್ಟ ಆಗುತ್ತೆ, ಯಾವುದು ಈಸಿ ಆಗುತ್ತೆ, ಎಲ್ಲಿ ಅವ್ರಿಗೆ ಕಷ್ಟ ಬರುತ್ತೆ ಅದನ್ನು ತಿಳ್ಕೊಂಡು ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕಡೆಗೆ ಹುಡುಗರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಕೆಮಿಸ್ಟ್ರಿನ ಕನ್ನಡದಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋಕ್ಕೆ ನಾನು ಚಾನಲ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಾನು ಬ್ರಿಡ್ಜ್ ಕೋರ್ಸ್ ಅನ್ನೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ ಸೀರೀಸಲ್ಲಿ ನಂದು ಇದು 18th ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಆಲ್ರೆಡಿ 10 ವಿಡಿಯೋ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಜನರಲ್ ಕೆಮಿಸ್ಟ್ರಿ ಮೇಲೆ ಮಾಡಿದ್ದೀನಿ, 8 ವಿಡಿಯೋ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಮಾಡಿದ್ದೀನಿ. ಈಗ ನೀವು PUC ಪಾಸ್ ಆಗಿ ಡಿಗ್ರಿಗೆ ಬಂದಿರ್ತೀರಾ, ಡಿಗ್ರಿಗೆ ಬಂದಿದ್ದಾಗ ಕೆಮಿಸ್ಟ್ರಿನಲ್ಲಿ ನಿಮಗೆ ಏನೇನು ಮಿನಿಮಮ್ ಗೊತ್ತಿರಬೇಕು, ಯಾವ್ಯಾವುದು ಮಿನಿಮಮ್ ನಿಮಗೆ ಐಡಿಯಾಸ್ ಇರಬೇಕು, ನಾಲೆಡ್ಜ್ ಇರಬೇಕು, ಅದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಕೆಮಿಸ್ಟ್ರಿನ PUC ಓದಿರ್ತೀರಾ, ಹೈಸ್ಕೂಲಲ್ಲಿ ಓದಿರ್ತೀರಾ, ಅಥವಾ ಕೆಲವು ಅದಕ್ಕಿಂತ ಲೋಯರ್ ಕ್ಲಾಸಸ್ಸಲ್ಲೂ ಓದಿರ್ತೀರಾ. ಸೊ ನಿಮ್ಗೆ ಇರೋವಂಥ ಪ್ರೀವಿಯಸ್ ನಾಲೆಡ್ಜು ಮತ್ತು ಈಗ ಕೆಮಿಸ್ಟ್ರಿ ಡಿಗ್ರಿನಲ್ಲಿ ಅರ್ಥ ಆಗೋದಕ್ಕೆ ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಇದ್ದರೆ, ಅಂದರೆ ಲೂಪ್ ಹೋಲ್ಸ್ ಇದ್ದರೆ, ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕೋರ್ಸ್ ಮಾಡ್ತಾರೆ. ಆ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀವಿ. ಸೊ ನಾನು ಬ್ರಿಡ್ಜ್ ಕೋರ್ಸ್ ಥರ ಮಾಡ್ತಾ ಇದ್ದೀನಿ. ಯು ಆಲ್ರೆಡಿ ಹ್ಯಾವ್ ಸಮ್ ನಾಲೆಡ್ಜ್ ಇನ್ ಕೆಮಿಸ್ಟ್ರಿ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್, ಇನ್ ಆರ್ಡರ್ ಟು ಗೇನ್ ಮೋರ್ ನಾಲೆಡ್ಜ್ ಇನ್ ಕೆಮಿಸ್ಟ್ರಿ ಇನ್ ಹೈಯರ್ ಡಿಗ್ರಿ ಕ್ಲಾಸಸ್. ಸೊ ಏನಾದರೂ ಗ್ಯಾಪ್ ಇದ್ದರೆ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಕೋರ್ಸ್ ಮಾಡ್ತಾರೆ. ಆ ಕೋರ್ಸ್ಗೆ ನಾವೇನಂತ ಹೇಳ್ತೀವಿ ಅಂದರೆ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಇವತ್ತಿನ ಎಪಿಸೋಡ್ ಬಗ್ಗೆ ನಾನು ಹೈಬ್ರಿಡೈಸೇಷನ್ ಅಥವಾ ಶೇಪ್ಸ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಹೈಬ್ರಿಡೈಸೇಷನ್ ಇದ್ದರೆ ಯಾವುದು ಶೇಪ್ ಆಗುತ್ತೆ, ಅದರದ್ದು ಜಾಮೆಟ್ರಿ ಏನಿರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಂತ ಹಳೆ ಡೆಫಿನೇಷನ್ ಇತ್ತು. ಈಗ ಹೊಸ ಡೆಫಿನೇಷನ್ ನಾವೇನಿರ್ತೀವಿ ಅಂದರೆ ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇ ಡೆರಿವೇಟಿವ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರೋ ಕೆಮಿಸ್ಟ್ರಿನಲ್ಲಿ ತುಂಬ ಕಷ್ಟ, ನೆನ್ಪಿಟ್ಕೊಳ್ಳೋದು ಕಷ್ಟ, ಅದು ರಿಯಾಕ್ಷನ್ಸ್ ನೆನಪಿರಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಈಸಿಯಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಟ್ಯಾಕಲ್ ಮಾಡ್ಕೋಬೋದು. ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾಕೆ ಟಫ್ ಅನಿಸುತ್ತೆ ಅಂತಂದರೆ, ಬೇಸಿಕ್ ನಾಲೆಡ್ಜ್ ಏನಿದೆಯಲ್ಲ ಆ ಬೇಸಿಕ್ ನಾಲೆಡ್ಜ್ ನಿಮಗೆ ಇರಲ್ಲ ನಿಮ್ಮ ಹತ್ರ, ಅಥವಾ ಅದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ. ಬೇಗಾಗಿ ಸೂಪರ್ಫಿಷಿಯಲಾಗಿ ಅಷ್ಟೇ ಓದ್ಕೊಂಡು ಹೋಗಿರ್ತೀರ, ಹಂಗಾಗಿ ನಿಮಗೆ ಕಷ್ಟ ಆಗ್ತಾ ಇರುತ್ತೆ. ಬಟ್ ನೀವು ನೀಟಾಗಿ ಓದ್ಕೊಂಡು ಹೋದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಿಂಪಲ್ ಅಂತ ನಿಮಗೆ ಅನಿಸುತ್ತೆ. ಈ ಆರ್ಗ್ಯಾನಿಕ್ ಕಾಂಪೌಂಡ್ಸು ಎಲ್ಲಿಂದ ಬರುತ್ತೆ, ಅದರದ್ದು ಸೋರ್ಸಸ್ ಯಾವುದು, ಪ್ಲ್ಯಾಂಟ್ಸಿಂದ ಬರುತ್ತೆ, ಅನಿಮಲ್ಸಿಂದ ಬರುತ್ತೆ, ಪೆಟ್ರೋಲಿಯಂದ ಬರುತ್ತೆ, ಕೋಲ್ ಟಾರಿಂದ ಬರುತ್ತೆ. ಪ್ಲ್ಯಾಂಟ್ಸ್ ಅಂದರೆ ಶುಗರ್ ಆಗಿರ್ಬೋದು, ಸ್ಟಾರ್ಚ್ ಆಗಿರ್ಬೋದು, ಸೆಲ್ಯುಲೋಸ್ ಆಗ್ಬೋದು, ಡೈಸು, ಡ್ರಗ್ಸು, ಇದೆಲ್ಲ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಇದೆಲ್ಲ ಪ್ರೀ ಹಿಸ್ಟಾರಿಕ್ ಮ್ಯಾನ್ಗೆ ಗೊತ್ತಿತ್ತು ಅಂದರೆ ಮನುಷ್ಯ ಹೆಂಗೆ ಸಿವಿಲೈಸೇಷನ್ ಆಯಿತು ಅಥವಾ ಅವ್ನಿಗೇನೋ ಗೊತ್ತಿತ್ತಲ್ಲ, ಆದರೆ ಈ ಕೆಮಿಕಲ್ ನೇಮ್ ಕೊಡ್ದಲೇ ಇರ್ಬೋದು, ಈ ಕೆಮಿಕಲ್ಸ್ನ ಅವನೇನು ಮಾಡ್ತಿದ್ದ, ಆಲ್ರೆಡಿ ಯೂಸ್ ಮಾಡ್ತಿದ್ದ. ಅನಿಮಲ್ಸಿಂದ ತೊಗೊಂಡ್ರೆ ಪ್ರೋಟೀನ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಯೂರಿಯಾ ಇರ್ಬೋದು, ಎನ್ಝೈಮ್ಸ್ ಇರ್ಬೋದು, ಇದೆಲ್ಲ ನಾವು ಅನಿಮಲ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದೇ ಥರ ಪೆಟ್ರೋಲಿಯಂ ತೊಗೊಂಡ್ರೆ ಪೆಟ್ರೋಲು, ಕೆರೋಸಿನ್ನು, ಪ್ಯಾರಫಿನ್, ಪೆಟ್ರೋಲಿಯಂನ ಕ್ರ್ಯಾಕಿಂಗ್ ಆಫ್ ಕೋಲ್ ಮಾಡಿದಾಗ ಬರ್ತಾ ಹೋಗುತ್ತೆ. ಅದೇ ಥರ ಕೋಲ್ ಟಾರ್ ಬರ್ತಾ ಹೋಗುತ್ತೆ, ಕ್ರ್ಯಾಕಿಂಗ್ ಆಫ್ ಕೋಲ್ ಟಾರ್ನ ಮಾಡಿದಾಗ, ಡಿಸ್ಟ್ರಿಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್ ಟಾರ್ ಮಾಡಿದಾಗ ಬೇರೆ ಬೇರೆ ಫ್ರ್ಯಾಕ್ಷನ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ಬೆಂಜಿನು, ಟಾಲಿನು, ಫಿನಾಲ್ಸು, ಪರ್ಫ್ಯೂಮ್ಸು ಎಲ್ಲ ಇರ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಸೋರ್ಸಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅಗೇನ್ ಈ ಡಿಫ್ರೆಂಟ್ ಸೋರ್ಸಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ನೇಚರಲ್ಲೂ ಸಿಗ್ಬೋದು, ಅದೇ ಥರ ನಾವು ಲ್ಯಾಬಲ್ಲೂ ಮಾಡ್ಬೋದು. ಇವಾಗ ನೀವು ಯಾವುದೇ ಹೇಳಿದ್ರೂ ನ್ಯಾಚುರಲ್ ಆಗಿರೋವಂಥದ್ದಕ್ಕೆ ಎಕ್ಸಾಕ್ಟ್ಲಿ ಈಕ್ವಲೆಂಟ್ ಆಗಿ ಅವರು ಲ್ಯಾಬಲನ್ನು ಅವರು ಮಾಡ್ತಾ ಹೋಗ್ತಾರೆ. ಅಗೇನ್ ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಯಾಕಷ್ಟು ಇಂಪಾರ್ಟೆನ್ಸ್ ಅಂದರೆ, ಟೆಟ್ರಾವೇಲೆನ್ಸಿ ಆಫ್ ದಿ ಕಾರ್ಬನ್. ಕಾರ್ಬನ್ಗೆ 4 ವೇಲೆನ್ಸಿ ಇದೆ. ನಾವೆಲ್ಲರೂ ಟೆಟ್ರಾವೇಲೆನ್ಸಿ ಟೆಟ್ರಾವೇಲೆನ್ಸಿ ಅಂತ ಹೇಳ್ತಿರ್ತೀವಿ, ಆದರೆ ಅದು ಹೇಗೆ ಆಗಿರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಕಾರ್ಬನ್ಗೆ ಅಟಾಮಿಕ್ ನಂಬರ್ 6 ಇದೆ, ಹಾಗಾಗಿ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ 1s2 2s2 2p2 ಬರಿತೀವಿ. ಇದು ಯಾವಾಗ ಅಂದರೆ ಗ್ರೌಂಡ್ ಸ್ಟೇಟಲ್ಲಿ ಇರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ನಾನು ವೀಡಿಯೋಸ್ನ ಮಾಡಿದ್ದೀನಿ ಇದೇ ಸೀರಿಯಲ್ ಬ್ರಿಡ್ಜ್ ಕೋರ್ಸಲ್ಲೇ. ನೀವು ಅಲ್ಲಿ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಅಟಾಮಿಕ್ ನಂಬರ್ ಇರುತ್ತಲ್ಲ, ಅಟಾಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ಇರ್ಬೋದು. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 6 ಇದೆ ಇಲ್ಲಿ. ಸೊ ಆ 6ನ ನೀವು ಹೆಂಗೆ ಅರೇಂಜ್ ಮಾಡ್ತೀರಾ ಅಂದರೆ, ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ಲೆವೆಲ್ಸಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಅಕಾರ್ಡಿಂಗ್ ಟು ಕ್ವಾಂಟಮ್ ನಂಬರ್ಸ್ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ 1s2 2s2 2p2 ಆಗುತ್ತೆ, ಒಟ್ಟಿರೋದು 6 ಇದೆ. ಪಿ ಆರ್ಬಿಟಲ್ಸ್ ಡಿವೈಡೆಡ್ ಟು 3 ಕಾಂಪೊನೆಂಟ್ಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಪ್ರತಿಯೊಂದು ಒಂದೊಂದಕ್ಕೆ ಹಣ್ಸ್ ರೂಲ್ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಫಸ್ಟು ಸಿಂಗಲ್ ಆಗಿ ಫಿಲ್ ಮಾಡಬೇಕಾಗತ್ತೆ, ಉಳಿದಿದ್ರೆ ನೀವೇನು ಮಾಡಬೇಕಾಗತ್ತೆ, ಡಬಲ್ ಆಗಿ ಫಿಲ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಇದು 1s2 2s2 2p2 ಆಗುತ್ತೆ ಇದು ಇಟಲಿ.
ಆದರೆ ಇದೇನಾಗುತ್ತೆ ಅಂತಂದರೆ ಅದ್ರ ಪ್ರಕಾರ ನೀವೀಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ ಪಿರಿಯಾಡಿಕ್ ಟೇಬಲಲ್ಲಿ ತೊಗೊಂಡ್ರೆ ಸೊ ನಾಲ್ಕು ಎಲಿಮೆಂಟ್ಸು ಇರುತ್ತೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ನಾಲ್ಕು ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂದರೆ ಕಳ್ಕೊಂಬಿಟ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂದ್ಬಿಡುತ್ತೆ. ಆದರೆ ಅದು ಆ ರೀತಿ ಆಗ್ತದೆ ಬಾಂಡ್ ಫಾರ್ಮೇಷನ್ ಆಗ್ಬೇಕಾದ್ರೆ ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂದರೆ ಕಂಪೈಲ್ಡ್ ಆಗಿರುವಂಥದ್ದು ಪೇರ್ಡ್ ಆಗಿರುವಂಥದ್ದು ಅನ್ಪೇರ್ಡ್ ಆಗಿ ಕಲೆಕ್ಟ್ ಆಗಿಬಿಡುತ್ತೆ. ಸೊ ಒನ್ ಆಫ್ ದಿ ಟೂ ಇಯರ್ಸ್ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಜಂಪ್ ಇನ್ ಟು 2PZ ಆರ್ಬಿಟಲ್. ಇದಕ್ಕೆ ನಾವೇನಂತ ಕರಿತೀವಿ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಸೊ ಈ ಟೂ ಇಯರ್ಸಲ್ಲಿ ಇರುವಂಥ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ 2Pಗೆ ಅಲ್ಲಿ ಮೈಗ್ರೇಟ್ ಆಗಿಬಿಟ್ಟಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಈ ಎಕ್ಸೈಟೆಡ್ ಸ್ಟೇಟ್ನ ತೊಗೊಂಡ್ರೆ ಈ ಎಕ್ಸೈಟೆಡ್ ಸ್ಟೇಟಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದರೆ ನಾಲ್ಕು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಅಥವಾ ಆಫ್ ಫೀಲ್ಡ್ ಆರ್ಬಿಟಲ್ಸ್ ಎಷ್ಟಿದೆ ಅಂದರೆ ನಾಲ್ಕಿದೆ. ಹಾಗಾಗಿ ಇಟ್ ಕ್ಯಾನ್ ಫಾರ್ಮ್ ಫೋರ್ ಕೋವಲೆಂಟ್ ಬಾಂಡ್ ವಿತ್ ಅದರ್ ಆಟಮ್ ಆರ್ ವಿತ್ ಕಾರ್ಬನ್ ಓನ್ಲಿ. ದಿಸ್ ವಿ ಆರ್ ಗೋಯಿಂಗ್ ಟು ಸೇ ದ ಟೆಟ್ರಾವೆಲೆನ್ಸಿ ಆಫ್ ದಿ ಕಾರ್ಬನ್ ಅಥವಾ ಕೋವಲೆನ್ಸಿ ಆಫ್ ದಿ ಕಾರ್ಬನ್ ಈಸ್ ಫೋರ್. ಅಂದರೆ ಕಾರ್ಬನ್ನು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಎಷ್ಟು ಕೋವಲೆನ್ಸಿ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಅಂದರೆ ನಾಲ್ಕು ಮಾಡುತ್ತೆ. ಹಾಗಾಗಿ ಕೋವಲೆನ್ಸಿ ಆಫ್ ಕಾರ್ಬನ್ ಈಸ್ ಫೋರ್ ಅಂತ ಹೇಳ್ತೀವಿ. ಸೊ ನಾನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಮೀಥೇನ್ ತೊಗೊಂಡಿದ್ದೀನಿ, ಕಾರ್ಬನ್ ಟೆಟ್ರಾಕ್ಲೋರೈಡ್ ತೊಗೊಂಡಿದ್ದೀನಿ, ಕಾರ್ಬನ್ ಏನು ಮಾಡ್ತಾ ಇದೆ ನಾಲ್ಕು ಕ್ಲೋರಿನ್ ಜೊತೆಗೆ ಆ್ಯಡ್ ಆಗ್ತಾ ಇದೆ, ಅಥವಾ ಒಂದು ಕಾರ್ಬನ್ನು ನಾಲ್ಕು ಹೈಡ್ರೋಜನ್ ಜೊತೆಗೆ ಟ್ಯಾಲಿ ಆಗ್ತಾ ಇದೆ. ಈ ಥರದಕ್ಕೆ ನಾವೇನಂತ ಕರಿತೀವಿ ವೇಲೆನ್ಸಿ ಆಫ್ ದಿ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಶೇಪ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಅಪಾನ್ ಹೈಬ್ರಿಡೈಸೇಷನ್. ಹಾಗಾದರೆ ಹೈಬ್ರಿಡೈಸೇಷನ್ ಅಂದರೆ ಏನು ಅಂದರೆ ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್, ದಿಸ್ ಇಸ್ ಕಾಲ್ಡ್ ಅ ಹೈಬ್ರಿಡೈಸೇಷನ್. ನಿಮಗೆ ಗೊತ್ತು ಅಟಾಮಿಕ್ ಆರ್ಬಿಟಲ್ಗೆ ಬೇರೆ ಶೇಪ್ ಇರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಗೆ ಬೇರೆ ಶೇಪ್ ಇರುತ್ತೆ. ಈ ಅಟಾಮಿಕ್ ಆರ್ಬಿಟಲ್ಸ್ ಏನು ಮಾಡ್ತವೆ ಬಿಫೋರ್ ಫಾರ್ಮಿಗೆ ಬಾಂಡ್ ಫಾರ್ಮೇಷನ್ ತಮ್ಮಷ್ಟಕ್ಕೆ ತಾವೇ ಮಿಕ್ಸ್ ಆಗ್ತವೆ. ಮಿಕ್ಸ್ ಆದಾಗ ನನಗೇನಾಗುತ್ತೆ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ ವಿಲ್ ಬಿ ಇನ್ವಾಲ್ವ್ ಇನ್ ಬಾಂಡ್ ಫಾರ್ಮೇಷನ್. ಸೊ ಹಂಗಾಗಿ ಆ ನ್ಯೂ ಆರ್ಬಿಟಲ್ಸ್ ಏನು ಫಾರ್ಮ್ ಆಯ್ತಲ್ಲ ಅದಕ್ಕೆ ಹೈಬ್ರಿಡ್ ಆರ್ಬಿಟಲ್ಸ್. ಇದು ಯಾಕಾಗುತ್ತೆ ಅಂದರೆ ಈ ಹೈಬ್ರಿಡ್ ಆರ್ಬಿಟಲ್ಸ್ ಆದಾಗ ಏನಾಗುತ್ತೆ ಅಂದರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಇರ್ತಾವಲ್ಲ ಆಲ್ ಆಫ್ ದಮ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಐಡೆಂಟಿಕಲ್ ಶೇಪ್ಸ್ ಇರುತ್ತೆ. ಹಂಗಾಗಿ ಅವೇನು ಮಾಡ್ತವೆ ತಮಗೆ ತಾನೇ ಬಿಫೋರ್ ಫಾರ್ಮಿಂಗ್ ಎ ಬಾಂಡ್ ಫಾರ್ಮೇಷನ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೇನು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೆ, ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ ಆಗುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗುತ್ತೆ ಕೆಮಿಕಲ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗುತ್ತೆ. ಇದು ಜನರಲಿ ಕಾರ್ಬನ್ನ ತೊಗೊಂಡ್ರೆ ನೀವು SP, SP2, SP3 ಆ ಥರ ಮೂರು ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಹಂಗಾಗಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಡಿಪೆಂಡ್ಸ್ ಅಪಾನ್ ಹೈಬ್ರಿಡೈಸೇಷನ್. ಅದು SP ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗ್ತಿದೆಯಾ, SP2 ಆಗ್ತಿದೆಯಾ, SP3 ಆಗ್ತಿದೆಯಾ, ಆ ಬೇಸಿಸ್ ಮೇಲೆ ನಾವೇನು ಹೇಳ್ತಾ ಹೋಗ್ತೀವಿ ಶೇಪ್ಸ್ ಆಫ್ ಆರ್ಗ್ಯಾನಿಕ್ ಹೇಳ್ತಾ ಹೋಗ್ತೀವಿ. ಒನ್ ಆಫ್ ದಿ ಸ್ಪೆಷಾಲಿಟಿ ಆರ್ ಒನ್ ಆಫ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಗೋಯಿಂಗ್ ಟು ಶೋ ಜಾಮೆಟ್ರಿ, ಜಾಮೆಟ್ರಿ ತೋರಿಸ್ತವೆ. ಹಾಗಾಗಿ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಈಗ ಹೈಬ್ರಿಡೈಸೇಷನ್ ಏನಾದರೂ SP ಇತ್ತು ಅಂತಂದರೆ ಶೇಪ್ ಏನಾಗುತ್ತೆ ಲೀನಿಯರ್ ಆಗುತ್ತೆ, ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 180 ಇರುತ್ತೆ. SP2 ಇದ್ದರೆ ಟ್ರಯಾಂಗ್ಯುಲರ್ ಇರುತ್ತೆ, 120 ಇರುತ್ತೆ, ಪ್ಲೇನಾರ್ ಟ್ರಯಾಂಗ್ಯುಲರ್ ಇರುತ್ತೆ, 120 ಇರುತ್ತೆ. SP3 ಇದೆ ಟೆಟ್ರಲ್ ಇರುತ್ತೆ, ಟೆಟ್ರಾಹೆಡ್ರಲ್ಲು 109.5 degrees ನಿಮಗೆ ಇರ್ತಾ ಹೋಗುತ್ತೆ. ರೀತಿಯಾಗಿ ಬೇರೆ ಬೇರೆ ಹೈಬ್ರಿಡೈಸೇಷನ್ ಆದಾಗ ಬೇರೆ ಬೇರೆ ಶೇಪ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಈಗ ಅಟಾಮಿಕ್ ಆರ್ಬಿಟಲ್ಸ್ ಟು ಶೇಪ್ ತೊಗೊಂಡ್ರೆ ನಾನು ಹೇಳಿದ ಹೈಬ್ರಿಡೈಸೇಷನ್ ಏನು ಅಂದರೆ ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳಿದೆ, ಅಥವಾ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳಿದೆ. ಸೊ ಅಟಾಮಿಕ್ ಆರ್ಬಿಟಲ್ದು ಶೇಪು ಬೇರೆ ಇರುತ್ತೆ. SR ಸ್ಪೆರಿಕಲ್ ಇರುತ್ತೆ, PR ಇಟ್ಸ್ ಓರಿಯೆಂಟೆಡ್ ಇನ್ 3 different ಡೈರೆಕ್ಷನ್, X-axis, Y-axis, Z-axis ಓರಿಯೆಂಟ್ ಆಗಿರುತ್ತೆ. ಅದಕ್ಕೆ ಡಬಲ್ ಶೇಪ್ ಇರುತ್ತೆ, ಅಂದರೆ ಎರಡು ಲೋಪ್ ಇರುತ್ತೆ ಅದಕ್ಕೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು ಪಿ ಆರ್ಬಿಟಲ್ ಅಥವಾ ಡಬಲ್ ಶೇಪ್ ಅಂತ ಹೇಳ್ತೀವಿ. ಅದೇ ಥರ ಡಿ ಆರ್ಬಿಟಲ್ ತೊಗೊಂಡ್ರೆ ಡಬಲ್ ಇರುತ್ತೆ, F ತೊಗೊಂಡ್ರೆ ಮಚ್ ಮೋರ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಗೆ ತಂದೇ ಆದಂಥ ಶೇಪ್ ಇರ್ತಾ ಹೋಗುತ್ತೆ. ಈ ಅಟಾಮಿಕ್ ಆರ್ಬಿಟಲ್ಸ್ ಏನಾಗ್ತವೆ ತಮ್ಮಷ್ಟಕ್ಕೆ ತಾವೇ ಕಂಬೈನ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತವೆ. ದೋಸ್ ಹೈಬ್ರಿಡ್ ಆರ್ಬಿಟಲ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಸೇಮ್ ಶೇಪ್ ಇರುತ್ತೆ. ದೇ ಗೋಯಿಂಗ್ ಟು ಕಂಬೈನ್ ಟು ಫಾರ್ ದೇ ಗೋಯಿಂಗ್ ಟು ಕಂಬೈನ್ ವಿತ್ ಅದರ್ ಆಟಮ್ಸ್ ಟು ಫಾರ್ಮ್ ದಿ ಕೆಮಿಕಲ್ ಬಾಂಡಿಂಗ್ ಫಾರ್ಮೇಷನ್ ಆಗೋಕ್ಕೆ ಅದು ಬೇಕಾಗುತ್ತೆ. ಈಗ SP3 ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ ಅಂದರೆ ಮೂರು PR ಒಂದು SR ಇರುತ್ತೆ. ಅಂಥ ಹೈಬ್ರಿಡೈಸೇಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ SP3 ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ.
ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ಒಂದು ಕಾರ್ಬನ್ ಏನಾಗ್ತಿದೆ, ನಾಲ್ಕು ಬಾಂಡ್ನ ಕೋವಲೆಂಟ್ ಟೆಟ್ರಾವೆಲೆನ್ಸ್ನ ಅದು ಎಕ್ಸಿಬಿಟ್ ಮಾಡುತ್ತೆ, ನಾಲ್ಕು ಬಾಂಡ್ ಅದು ಫಾರ್ಮೇಷನ್ ಮಾಡುತ್ತೆ. ಈಗ ಎಸ್ ಪಿ ತ್ರೀ ಅಂದರೆ ಒಂದು ಎಸ್ ಆರ್ಬಿಟಲು, ಮೂರು ಪಿ ಆರ್ಬಿಟಲು. ಎಸ್ ಆರ್ಬಿಟಲು ಪಿ ಎಕ್ಸು ಪಿ ವೈ ಪಿ ಝಡ್ ಏನಿದೆಯಲ್ಲ ಅವು ಕಂಬೈನ್ ಆದಾಗ ನನಗೇನಾಗುತ್ತೆ ಅಂದರೆ ಹೊಸದಾಗಿರುವಂಥ ಶೇಪ್ ಇರುವಂಥ ಅಟಾಮಿಕ್ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ಗೆ ನಾವು ಏನಂತ ಕರಿತೀವಿ ಅಂದರೆ ಎಸ್ ಪಿ ತ್ರೀ ಹೈಬ್ರಿಡ್ ಆರ್ಬಿಟಲ್ಸ್ ಅಂತಿರ್ತವೆ. ದಟ್ ಈಸ್ ಓರಿಯೆಂಟೆಡ್ ಇನ್ ಫೋರ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಆಫ್ ದಿ ಟೆಟ್ರಾಹೆಡ್ರಲ್, ಆ ರೀತಿ ಇರ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ತೊಗೊಳ್ತೀವಿ ಅಂದರೆ ಮೀಥ್ ಏನಾಗುತ್ತೆ, ಎಸ್ ಪಿ ತ್ರೀ ಹೈಬ್ರಿಡೈಸೇಷನ್ ಇದೆ, ಒಂದು ಕಾರ್ಬನ್ ಆಟಮ್ ಏನಿದೆಯಲ್ಲ ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಇರುವಂಥ ಕಾರ್ಬನ್ ಆಟಮ್ಗೆ ನಾಲ್ಕು ಬಾಂಡ್ನ ಫಾರ್ಮೇಷನ್ ಮಾಡ್ಬೋದು, ನಾಲ್ಕು ಹೈಡ್ರೋಜನ್ ಜೊತೆಗೆ ಮಾಡ್ತಾ ಇದೆ. ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 109 degrees 28 minutes ಇರುತ್ತೆ. ಜಾಮೆಟ್ರಿ ಏನಾಗಿರುತ್ತೆ ಅಂದರೆ ಟೆಟ್ರಾಹೆಡ್ರಲ್ ಆಗಿರುತ್ತೆ. ಸೊ ಎಸ್ ಪಿ ತ್ರೀ ಹೈಬ್ರಿಡೈಸೇಷನ್ ಅಂದರೆ ಏನು ಅಂತಂದರೆ ಒಂದು ಎಸ್ಸು ಮತ್ತು ಮೂರು ಪಿ ಆರ್ಬಿಟಲ್ ಆಫ್ ದಿ ಕಾರ್ಬನ್ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ನನಗೆ ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. ಹೈಬ್ರಿಡ್ ಆರ್ಬಿಟಲ್ ಶೇಪ್ ಏನಾಗಿರುತ್ತೆ, ಟೆಟ್ರಾಹೆಡ್ರಲ್ ಆಗಿರುತ್ತೆ. ದಟ್ ಟೆಟ್ರಾಹೆಡ್ರಲ್ ಹೈಬ್ರಿಡ್ ಆರ್ಬಿಟಲ್ಸ್ ಏನಿರುತ್ತಲ್ಲ, ದಟ್ ಗೋಯಿಂಗ್ ಟು ಓವರ್ಲ್ಯಾಪ್ ವಿತ್ ದ ಎಸ್ ಆರ್ಬಿಟಲ್ ಆಫ್ ದಿ ಎಸ್ ಅಟಾಮಿಕ್ ಆರ್ಬಿಟಲ್ ಆಫ್ ದಿ ಹೈಡ್ರೋಜನ್ ಟು ಫಾರ್ಮ್ ದಿ ಮೀಥೇನ್. ಹಂಗಾಗಿ ಈ ರೀತಿಗೆ ಶೇಪು ಬರ್ತಾ ಹೋಗುತ್ತೆ. ಆ ಥರ ಎಸ್ ಪಿ ಟು ತೊಗೊಂಡ್ರೆ ನೀವು ಎಸ್ ಪಿ ಟೂನಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ಒಂದು ಎಸ್ಸು ಎರಡು ಪಿ ಕಂಬೈನ್ ಆಗುತ್ತೆ ಟು ಫಾರ್ಮ್ ತ್ರೀ ಈಕ್ವಲೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ದಿಸ್ ತ್ರೀ ಈಕ್ವಲೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಟು ದಿ ಡಿಫ್ರೆಂಟ್ ಕಾರ್ನರ್ಸ್ ಆಫ್ ದಿ ಟ್ರಯಾಂಗ್ಯುಲರ್ ಟ್ರಯಾಂಗಲ್ ಆಗಿರುತ್ತೆ. ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 120 ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಒಂದು ಎಸ್ ಆರ್ಬಿಟಲು ಒಂದು ಪಿ ಆರ್ಬಿಟಲು ಇನ್ನೊಂದು ಪಿ ಆರ್ಬಿಟಲು ಕಂಬೈನ್ ಆಗುತ್ತೆ. ಆದರೆ ಇನ್ನೊಂದು ಪಿ ಆರ್ಬಿಟಲ್ ಏನಿರುತ್ತಲ್ಲ ವಿಚ್ ಗೋಯಿಂಗ್ ಟು ಪ್ರೆಸೆಂಟ್ ಆ್ಯಸ್ ಅನ್ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್, ಇಟ್ ಇಸ್ ನಾಟ್ ಇನ್ವಾಲ್ವ್ ಇನ್ ಹೈಬ್ರಿಡೈಸೇಷನ್. ಸೊ ಎಷ್ಟೊಂದು ಅಟಾಮಿಕ್ ಆರ್ಬಿಟಲ್ ಇದ್ದರೂ ಎಲ್ಲ ಅಟಾಮಿಕ್ ಆರ್ಬಿಟಲನ್ನು ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗಬೇಕು ಆಗಲೇಬೇಕು ಅಂತೇನಿಲ್ಲ. ಇಲ್ಲಿ ಒಂದು ಎಸ್ಸು ಎರಡು ಪಿ ಆಗ್ತಾ ಇದೆ. ಈ ಏನು ಪರ್ಪಲ್ ಕಲರ್ ತೋರಿಸಿದ್ದೀನಲ್ಲ ನನ್ನ ಚಿತ್ರ, ಅದೇನಾಗ್ತಿದೆ ಅಂತಂದರೆ ಅದು ಪಿ ಆರ್ಬಿಟಲ್ ವಿಚ್ ಇಸ್ ನಾಟ್ ಇನ್ವಾಲ್ವ್ ಇನ್ ಹೈಬ್ರಿಡೈಸಿಂಗ್, ಅದು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಹಾಗೇ ಇರುತ್ತೆ. ಈಗ ಈತಿನ ತೊಗೊಂಡ್ರೆ ಅಂದರೆ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ನ ತೊಗೊಂಡ್ರೆ ಅದು ಎಸ್ ಪಿ ಟು ಹೈಬ್ರಿಡೈಸೇಷನ್ನ ಇನ್ವಾಲ್ವ್ ಮಾಡುತ್ತೆ. ಸೊ ನಿಮಗೆ ಗೊತ್ತು, ಒಂದು ಕಾರ್ಬನ್ ಆಟಮ್ ಇದೆ, ಒಂದು ಕಾರ್ಬನ್ ಆಟಮ್ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಇದೆ, ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ ಮೂರು ಬಂದಿದೆ. ಸೊ ಮೂರಲ್ಲಿ ಎರಡು ಏನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಓವರ್ಲ್ಯಾಪ್ ವಿತ್ ಹೈಡ್ರೋಜನ್ ಅಟಾಮಿಕ್ ಆರ್ಬಿಟಲ್ ಆಫ್ ದಿ ಹೈಡ್ರೋಜನ್ ಟು ಫಾರ್ಮ್ ದಿ ಸಿ ಮತ್ತು ಹೆಚ್ ಬಾಂಡು ಫಾರ್ಮೇಷನ್ ಆಗುತ್ತೆ. ಈ ಕಡೆ ಒಂದು ಕಾರ್ಬನ್ಗೂ ಹಾಗೆ ಆಗುತ್ತೆ, ಇನ್ನೊಂದು ಕಾರ್ಬನ್ಗೂ ಹಾಗೆ ಆಗುತ್ತೆ. ಮಧ್ಯದಲ್ಲಿರೋ ಏನು ಕಾರ್ಬನ್ ಇದೆಯಲ್ಲ ದಟ್ ಗೋಯಿಂಗ್ ಟು ಓವರ್ಲ್ಯಾಪ್ ವಿತ್ ಅನದರ್ ಪಿ ಆರ್ಬಿಟಲ್ ಎಸ್ ಪಿ ಟು ಹೈಬ್ರಿಡ್ ಆರ್ಬಿಟಲ್ ಆಫ್ ದಿ ಕಾರ್ಬನ್. ಸೊ ಅವೆರಡರ ಮಧ್ಯೆ ಓವರ್ಲ್ಯಾಪಿಂಗ್ ಆಗುತ್ತೆ. ಒಂದು ಪಿ ಆರ್ಬಿಟಲ್ ಏನಿದೆಯಲ್ಲ ವಿಚ್ ಇಸ್ ನಾಟ್ ಇನ್ವಾಲ್ವ್ ಇನ್ ಹೈಬ್ರಿಡೈಸೇಷನ್, ಇಲ್ಲಿ ನಾನು ಪಿಂಕ್ ಕಲರಲ್ಲಿ ತೋರಿಸಿದ್ದೀನಲ್ಲ ಪಿ ಅಂತ ಬರೆದಿದ್ದೀನಲ್ಲ, ಅದೇನಾಗ್ತಿದೆ ಅಂದರೆ ದೇ ಗೋಯಿಂಗ್ ಟು ಓವರ್ಲ್ಯಾಪ್ ಸೈಡ್ ಬೇಸ್ ಟು ಫಾರ್ಮ್ ದಿ ಪೈ ಬಾಂಡ್. ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸಿಗ್ಮಾ ಬಾಂಡ್ ಫಾರ್ಮೇಷನ್ ಏನಾಗುತ್ತೆ ಅಂತಂದರೆ ಸೈಡ್ ಬೈ ಅಂದರೆ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆದಾಗ ನಿಮಗೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಸೈಡ್ ಬೇಸ್ ಓವರ್ಲ್ಯಾಪಿಂಗ್ ಆದಾಗ ನಿಮಗೆ ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಇಲ್ಲಿ ಪೈ ಬಾಂಡ್ ನಿಮಗೆ ಆಗ್ತಾ ಇದೆ. ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 120 ಇರುತ್ತೆ. ನಾನು ಈ ದಿನ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಎಸ್ ಪಿ ಟು ಹೈಬ್ರಿಡೈಸೇಷನ್ನು ಶೇಪ್ ಏನಾಗುತ್ತೆ ಅಂದರೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಅದು ಇರ್ತಾ ಹೋಗುತ್ತೆ. ಆ ಥರ ಎಸ್ ಪಿ ಹೈಬ್ರಿಡೈಸೇಷನ್ ತೊಗೊಂಡ್ರೆ ಒಂದು ಎಸ್ಸು ಮತ್ತು ಇನ್ನೊಂದು ಪಿ ಇರುತ್ತೆ, ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಟು ಫಾರ್ಮ್ ಟು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಶೇಪ್. ಇದರದ್ದು ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 180 degrees ಇರುತ್ತೆ. ಶೇಪ್ ಏನಾಗಿರುತ್ತೆ ಅಂದರೆ ಪ್ಲೇನಾರ್ ಆಗಿರುತ್ತೆ. ಸೊ ಎರಡು ಪಿ ಆರ್ಬಿಟಲ್ ಇರ್ತಲ್ಲ, ಇಟ್ ಇಸ್ ನಾಟ್ ಇನ್ ಹೈಬ್ರಿಡೈಸೇಷನ್. ಆ ಇನ್ವಾಲ್ವ್ ಆಗಿಲ್ಲದೆ ಇರೋದು ಏನಾಗುತ್ತೆ ಅಂದರೆ ಕೋವಲೆಂಟ್ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಮಾಡಲ್ಲ, ಅದೇ ಗೋಯಿಂಗ್ ಟು ಫಾರ್ಮ್ ದಿ ಪೈ ಬಾಂಡ್ ಫಾರ್ಮೇಷನು. ಇಲ್ಲಿ ಎರಡು ಕಲರಲ್ಲಿ ತೋರಿಸಿದ್ದೀನಿ, ಒಂದು ಪಿ ಎಕ್ಸ್ ಅಂತ ತೊಗೊಳ್ಳಿ, ಒಂದೊಂದು ಪಿ ವೈ ಅಂತ ತೊಗೊಳ್ಳಿ. ಆ ರೆಡ್ ಇರೋದು ರೆಡ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ, ಬ್ಲೂ ಇರೋದು ಬ್ಲೂ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಅಲಾಂಗ್ ವಿತ್ ಒನ್ ಸಿಗ್ಮಾ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಯು ಆರ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ಟೂ ಪೈ ಬಾಂಡ್ಸು ನಿಮಗೆ ಇರ್ತಾ ಹೋಗುತ್ತೆ. ಇನ್ ದಿ ಕೇಸ್ ಆಫ್ ಆಸ್ಟ್ರೇಲಿಯನ್ನ ಎಕ್ಸಾಂಪಲ್ನ ತೊಗೊಂಡ್ರೆ ಈ ಥರ ಮಾಲಿಕ್ಯೂಲ್ ಆಗುತ್ತೆ. ಹೈಬ್ರಿಡೈಸೇಷನ್ ಎಸ್ ಪಿ ಇದೆ, ಬಾಂಡ್ ಆ್ಯಂಗಲ್ 180 degrees ಇದೆ, ಜಾಮೆಟ್ರಿ ಏನಾಗುತ್ತೆ ಲೀನ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಕಾರ್ಬನ್ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ನ ತೊಗೊಂಡ್ರೆ ಅವಾಗ ಅದೇನಾಗುತ್ತೆ ಅಂತಂದರೆ ಎಸ್ ಪಿ ತ್ರೀ ಇದ್ದರೆ ಒಂದು ಶೇಪ್ ಇರುತ್ತೆ, ಎಸ್ ಪಿ ಟೂ ಇದ್ದರೆ ಇನ್ನೊಂದು ಶೇಪ್ ಇರುತ್ತೆ, ಎಸ್ ಪಿ ಇದ್ದರೆ ಇನ್ನೊಂದು ಶೇಪ್ ಇರುತ್ತೆ. ಜನರಲಿ ಕಾರ್ಬನ್ ವಿಲ್ ಗೋಯಿಂಗ್ ಟು ಇನ್ವಾಲ್ವ್ ವಿತ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ದೀಸ್ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್
hybridization. So hybridization play a very important role in many physical and chemical properties. Hangagi nimge hybridization bage sariyagi gottirbekagutte. Carbon atom is directly linked to four other atoms ittu antandre avaga adu sp3 anta heltivi. Aithara mooru link agittu antandre sp2 antandre enagutide mooru sigma bond formation agutide innondu pi bond formation agirutte. Aithara carbon directly linked to two other atoms agidre sp agirutte alli eradu sigma bond ಒಂದು ಸಿಗ್ಮಾ ಬಾಂಡು ಎರಡು ಪೈ ಬಾಂಡು ನಿಮಗೆ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್. ಅವರು sp3 sp2 ಹೈಬ್ರಿಡ್ ಅಂತ ಹೇಳ್ತಿರ್ತಾರೆ ಪಾಠ ಮಾಡ್ಬೇಕಾದ್ರೆ, ನಿಮ್ಗೆ ಅದು ಗೊತ್ತಿರಬೇಕಾಗತ್ತೆ. ಕಾರ್ಬನ್ ಆಟಮ್ ಹ್ಯಾಸ್ ಫೋರ್ ಸಿಗ್ಮಾ ಬಾಂಡ್ಸ್, ನಾಲ್ಕು ಸಿಗ್ಮಾ ಬಾಂಡ್ಸ್ ಇತ್ತು ಅಂತ ತಿಳ್ಕೊಂಡು, ನಾಲ್ಕು ಸಿಂಗಲ್ ಬಾಂಡ್ ಇತ್ತು ಅಂತ ತಿಳ್ಕೊಂಡು, ಅವಾಗ ಹೈಬ್ರಿಡೈಸೇಷನ್ ನಾವೇನಂತೀವಿ sp3 ಅಂತ ಹೇಳ್ತೀವಿ. ಮೂರು ಸಿಗ್ಮಾ ಬಾಂಡು ಒಂದು ಪೈ ಬಾಂಡ್ ಇತ್ತು ಅಂತ ತಿಳ್ಕೊಳ್ಳ, ಸಿಗ್ಮಾ ಬಾಂಡು ಸಿಂಗಲ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಪೈ ಬಾಂಡ್ನ ಇನ್ನೊಂದು ಬಾಂಡ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಹಂಗ ಏನಾಗುತ್ತೆ ಅಂದರೆ ನಿಮಗೆ sp2 ಆಗುತ್ತೆ. ಅದೇ ರೀತಿ ಎರಡು ಸಿಗ್ಮಾ ಬಾಂಡು ಒಂದು ಎರಡು ಪೈ ಬಾಂಡ್ ಇತ್ತು ಅಂದರೆ, ಅವಾಗ ಅದನ್ನು ನಾವೇನಂತ ಕರಿತೀವಿ, sp ಅಂತ ಹೇಳ್ತೀವಿ. ಟೋಟಲ್ ನಿಮ್ಗೆ ಎಷ್ಟಾಗಬೇಕು, ನಾಲ್ಕು ಬಾಂಡ್ ಆಗಬೇಕು. ಆ ನಾಲ್ಕರಲ್ಲಿ ಮೂರು ಸಿಗ್ಮಾ ಒಂದು ಪೈ ಇತ್ತು ಅಂತಂದರೆ sp2 ಅಂತ ಹೇಳ್ತೀವಿ, ಎರಡು ಸಿಗ್ಮಾ ಎರಡು ಪೈ ಇತ್ತು ಅಂದರೆ sp ಅಂತ ಹೇಳ್ತೀವಿ. ಯಾಕೆ ಅದು ಹೇಳ್ತೀವಿ ಅಂದರೆ, ನಾನು ಹೇಳಿದಂಗೆ ಅದು ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಏನಾಗುತ್ತೆ ಚೇಂಜ್ ಆಗುತ್ತೆ. ದಟ್ ಈಸ್ ಬಿಕಾಸ್ ದೋಸ್ ಮಾಲಿಕ್ಯೂಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಪರ್ಸೆಂಟೇಜ್ ಆಫ್ sp ಕ್ಯಾರೆಕ್ಟರ್. ಸೆಟ್ 75% ಪಿ, 25% ಎಸ್ ಇತ್ತು ಅಂದರೆ sp3 ಅಂತ ಹೇಳ್ತೀವಿ. 33.33% ಎಸ್ಸು, 66.66% ಪಿ ಇತ್ತು ಅಂದರೆ sp2 ಅಂತ ಹೇಳ್ತೀವಿ. 50-50% ಇತ್ತು ಅಂದರೆ sp ಅಂತ ಹೇಳ್ತೀವಿ. ಇದು ನೀವೇನು ಮಾಡಬೇಕಾಗತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾಠ ಅರ್ಥ ಆಗಬೇಕು ಅಂದರೆ ಈ ಕಾನ್ಸೆಪ್ಟ್ ನಿಮಗೆ ಈಸಿ ಆಗಬೇಕಾಗತ್ತೆ. ಅಗೇನ್ ಸ್ಕಾಟ್ ಅಡ್ಮನ್ಸ್ ಏನು ಹೇಳ್ತಾನಂದರೆ, ಸಿಂಪಲ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಕಂಬೈನ್ ಟು ಮೇಕ್ ಎ ಪವರ್ಫುಲ್ ಕೆಮಿಕಲ್ಸ್. ಆ ಥರ ಸಿಂಪಲ್ ಸೆಲ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಲೈಫ್ ಫಾರ್ಮ್ಸ್ ಮಾಡ್ಕೊಳಕ್ಕಾಗತ್ತೆ. ಹಾಗೆ ಎರಡು ಎಲೆಕ್ಟ್ರಾನಿಕ್ಸ್ ಕಂಬೈನ್ ಆದಾಗ ಪವರ್ಫುಲ್ ಕಂಪ್ಯೂಟರ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ಓದೋದನ್ನ ಚಿಕ್ಕ ಚಿಕ್ಕದನ್ನ ಏನು ಮಾಡಬೇಕಾಗತ್ತೆ, ನಮ್ಗೆ ಗೊತ್ತಿರೋವಂಥ ಹಳೆ ವಿಚಾರಗಳನ್ನ ಹೊಸ ವಿಚಾರಗಳನ್ನ ಕಂಬೈನ್ ಮಾಡ್ಕೊಳ್ತಾ ಹೋದಾಗ ಆ ಸಬ್ಜೆಕ್ಟ್ ಏನಾಗ್ತಾ ಹೋಗುತ್ತೆ, ನನಗೆ ಪವರ್ಫುಲ್ ಆಗ್ತಾ ಹೋಗುತ್ತೆ. ಆ ಕೆಮಿಸ್ಟ್ರಿ ಕಷ್ಟ, ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅನ್ನೋರು, ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ಕಾರ್ಬನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ ಫೋರ್ ಬಾಂಡ್ಸ್. ನೀವು ಹೆಂಗೆ ಸುತ್ತಿ ಬಳಸಿ ಮಾಡಿದ್ರು ನಾಲ್ಕೇ ಬಾಂಡ್ ಇದೆ. ಹಾಗಾಗಿ ಈಸಿಯಾಗಿ ಯು ಶುಡ್ ಸ್ಟಾರ್ಟ್ ಲವಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.